ಚಿಕ್ಕಬಳ್ಳಾಪುರ ನಗರದ 3ನೇ ವಾರ್ಡ್ ಹಾಗೂ 20ನೇ ವಾರ್ಡಿನ ಮನೆ ಮನೆಗೆ ತೆರಳಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವಿ ಮಾಡಿದ ನಗರಸಭಾ ಸದಸ್ಯ ನರಸಿಂಹಮೂರ್ತಿ. ಚಿಕ್ಕಬಳ್ಳಾಪುರ ನಗರದ 20ನೇ ವಾರ್ಡಿನ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಸಹಯೋಗದಿಂದ ನಗರದ ದರ್ಗಾ ಮೊಹಲ್ಲದಲ್ಲಿರುವ ಕಚೇರಿಯೊಂದರಲ್ಲಿ ವಾರ್ಡಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೋವಿಡ್ ಲಸಿಕಾಕರಣವನ್ನು ಏರ್ಪಡಿಸಲಾಗಿತ್ತು. ವಾರ್ಡಿನ ಹಲವಾರು ಮಂದಿ ವಾರ್ಡಿನಲ್ಲಿಯೇ ಆಯೋಜಿಸಿದ್ದ ಕೋವಿಡ್ ಲಸಿಕಾಕರಣದ ಉಪಯೋಗವನ್ನು ಸದುಪಯೋಗಪಡಿಸಿಕೊಂಡರು. ಈ ವೇಳೆ 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಖುದ್ದು ಅವರೇ ವಾರ್ಡಿನ ಮನೆ ಮನೆಗೆ ತೆರಳಿ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವಿ ಮಾಡಿದ್ದು ವಿಶೇಷವಾಗಿತ್ತು. ಈ ಲಸಿಕೆ ಕಾರ್ಯಕ್ರಮ ಏನಿದೆ, ಇದು ಮೊದಲನೇ ಬಾರಿಗೆ ನಮ್ಮ ನಗರಸಭೆಯಿಂದ ನಮ್ಮ KSRTC ಡಿಪೋ ಹಾಗೂ ದರ್ಗಾ ಮೊಹಲ್ಲ 3ನೇ ವಾರ್ಡು ಹಾಗೂ ಅಥವಾ 20ನೇ ವಾರ್ಡ್ ಇಬ್ಬರ ಸಹಯೋಗದಲ್ಲಿ ಕೂಡ ಆಯೋಜನೆ ಮಾಡಿದ್ವಿ. ಇಲ್ಲಿ ನಮ್ಮ ಪ್ರಶಾಂತ್ ನಗರ ಬೇರೆ ಕಡೆ ಎಲ್ಲ ಸ್ವಲ್ಪ ಜನ ತಿಳುವಳಿಕೆ ಇದ್ದು ಸ್ವಲ್ಪ ಹಾಕಿಸ್ಕೊಂಡಿದ್ದು 90% ಅವರಷ್ಟವರೇ ಸ್ವಯಂಕೃತ ಆಗಿದ್ದಾರೆ. ನಮ್ಮ ಇಲ್ಲಿ ಈ ಸ್ಲಮ್ ಏರಿಯಾಗಳಲ್ಲಿ ಸ್ವಲ್ಪ ಏನಿದೆ ಅಂದರೆ ಜನರಿಗೆ ಏನೋ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಯಾರೇನು ಭಯ ಹುಟ್ಟಿಸಿರೋದು ಗೊತ್ತಿಲ್ಲ. ಆ ಭಯಭೀತರಾಗಿ ಜನರು ಕೆಲವು ಜನ ಬರ್ತಾ ಇಲ್ಲ ಹೊರಗಡೆಗೆ. ಆದ್ದರಿಂದ ಅವ್ರ ಮನೆಗಳ ಹತ್ರನೇ ಹೋಗಿ ನಾವು ವ್ಯಾಕ್ಸಿನ್ ಆಗುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅದು ಇವು ಮನೆ ಮನೆಗೆ ಹೋಗಿ ನಾವೇ ಖುದ್ದಾಗಿ ಭೇಟಿ ನೀಡಿ ಕರ್ಕೊಂಬಂದು ಹಾಕ್ಸ್ತಾ ಅಂತ ಧೈರ್ಯ ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಒಂದು 50% ಆಗಿದೆ, ಇನ್ನೊಂದು 50% ಜನ ಇದ್ದಾರೆ. ಅದು ನಾವು ಖುದ್ದಾಗಿ ಹೋಗ್ತಾ ಇದ್ದೀವಿ ಮನೆ ಮನೆಗೆ ಹಾಕಿ ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರು ಯಾರ್ಯಾರು ಏನೇನು ಹೇಳಿದ್ದಾರೆ ಮತ್ತೆಲ್ಲ ತಿಂಬಿಸಿದ್ದಾರೆ ಅದನ್ನೆಲ್ಲ ನಾವು ಅಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ನನ್ನ ವಾರ್ಡ್ ಪೂರ್ತಿ 70-80% ಎಲ್ಲ ಮುಗಿದಿದೆ. ಈ ಜಾಗದಲ್ಲಿ ಈ ಜನರಿಗೆ ಏನಿದೆ, ನಮ್ಮ ಈಗ ಹೆಚ್ಚಾಗಿ ಮುಸ್ಲಿಂ ಬಾಂಧವರು ಕಡೆ ಅವರು ಸ್ವಲ್ಪ ಹಿಂದೇಟು ಹೊಡಿತಾ ಇದ್ದರು ಇದನ್ನು ಹಾಕೋಸೋದಕ್ಕೆ. ಅವ್ರಿಗೆ ಅದನ್ನು ನಾವು ಧೈರ್ಯ ತುಂಬಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಪೂರ್ತಿ 100% ವ್ಯಾಕ್ಸಿನೇಟ್ ಅಂತ ವಾರ್ಡ್ ಅಂತ ಮಾಡಬೇಕಂತ ಆಶಯ ಹೊಂದಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಸುರಕ್ಷಿತ ನಾನು ಮಾಡೋ ಆದರೆ ಎರಡು ಸ್ಕೋರ್ ನಮ್ಮ ವಾರ್ಡ್ ಆಗಿದೆ. ಯಾವುದೋ ಒಂದು ಕೇಸು ಕೂಡ ಸಕ್ರಿಯ ಪ್ರಕರಣಗಳು ಇವಾಗಿಲ್ಲ. ಸುಮಾರು ಒಂದು 79 ಪ್ರಕರಣಗಳು ಬಂದಿತ್ತು. ಒಂದು 3 ದುರಂತ 3 ಸಾವುಗಳು ಸಹ ಆಗಿತ್ತು ನಾನು ವಾರ್ಡಲ್ಲಿ. ಆದ್ದರಿಂದ ಆ ದುಃಖ ನೋಡಿದ್ದೀವಿ ಅವೆಲ್ಲ ಮತ್ತೆ ಮರುಕಳಿಸಬಾರ್ದು ಅಂತ ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕ್ಕೊಂಡು ಸುರಕ್ಷತೆಗೆ ಅವ್ರ ಮನೇಲಿದ್ದರೆ ಎಲ್ಲರಿಗೂ ಒಳ್ಳೆಯದು. ನಮ್ಮ ವಾರ್ಡಿನ ಜನತೆಗೆ ನಾವು ಕೈಮುದ್ದು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಯಾರೇ ತಪ್ಪಿದ್ರು ಎಲ್ಲೇ ಎಷ್ಟೇ ನಿಮಗೆ ಏನೇ ಸಮಸ್ಯೆ ಇದ್ರು ಹೇಳಿ ಇಲ್ಲಿ ಕರ್ಕೊಂಬಂದು ಹೋಗ್ತಾ ನಾವು ಖುದ್ದಾಗಿ ನಾವೇ ವಾಲಂಟಿಯರ್ಸ್ ಆಗಿ ಹೋಗಿ ಕರ್ಕೊಂಬಂದು ಹಾಕ್ಸುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಕೋವಿಡ್ ಶೀಲ್ಡೇ 90% ಕೊಟ್ಟಿದ್ದಾರೆ. ಎಲ್ಲೋ ಕೋವ್ಯಾಕ್ಸಿನ್ ಹಾಕ್ಸಿರೋಂಥವ್ರು ಕೆಲವರು ಒಬ್ಬರಿಗೆ ಸೆಕೆಂಡ್ ಡೋಸಲ್ಲಿ ಮಾಡ್ತಾ ಇದ್ದಾರೆ. 90% ಭಾಗ ಕೋವಿಡ್ ಶೀಲ್ಡ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದು 70% ಎಲ್ಲ ಮುಗಿದಿದೆ. ಈ ಏರಿಯಾದಲ್ಲಿ 50% ಇದೆ. ಆ 50% ಪೂರ್ಣಗೊಳಿಸಿದ್ರೆ ಅದೇ ನಮಗೆ ದೊಡ್ಡ ಟಾರ್ಗೆಟ್ ಆಗಿದೆ. ಏನಾಗಲ್ಲ.